ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚಿತ್ರ ಲೋಕೇಶ್. ವಿಶ್ವಕರ್ಮ ಸಮಾಜದವರು ಕುಶಲಮತಿಗಳಾಗಿದ್ದು ಒಗ್ಗಟ್ಟಾಗಿ ಸಾಗಿದರೆ ಸರ್ವತೋಮುಖ ಅಭಿವೃದ್ಧಿ ಸಾಧಿಸಬಹುದು ಎಂದು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಎಂ ವಿ ಮಾಟಲ್ ದಿನ್ನಿ ಹೇಳಿದರು. ಆದ್ರೆ ಒಗ್ಗಟ್ಟಾಗುವಂತಹ ಒಂದು ಇದಕ್ಕೆ ಏನು ಆಟ ಬರ್ತಾ ಇದೆ ನನಗೆ ಗೊತ್ತಿಲ್ಲ. ಒಣ ಪ್ರತಿಷ್ಠೆಯನ್ನು ಮರಿಬೇಕು, ಎಲ್ಲರೂ ಒಗ್ಗಟ್ಟಾಗಿ. ಯಾಕಂದ್ರೆ ಸಮಾಜವಾಗಿ ನೋಡಬೇಕಾದಾಗ ನನಗೆ ಅಲ್ಲಿ ಗೊತ್ತಾಗ ನಮ್ಮ ಈ ಸಮಾಜದ ಅಧ್ಯಕ್ಷರಂತ ನಮ್ಮ ಇವರು ಭಟ್ಕಳ ಸಾಹೇಬ್, ಭಟ್ಕಳ ಸಾಹೇಬ್ ಅಂದ್ಬಿಡ್ತೀನಿ ನೇರವಾಗಿ, ಅವ್ರ ಕೌಡಿಪಟ್ಟಿ ಸಾಹೇಬರು ಭಟ್ಕಳ ಸಾಹೇಬ ಯಾರು, ಅವ್ರ ಜೊತೆ ನಾನು ಸುಮ್ಮನೆ ಕೇಳ್ತಾ ಇದ್ದೆ, ನೀವು ಹಿಂಗ್ರಿ ಎರಡು ಪಕ್ಕಡಾಗಿ ಅವರಿಗೆ ಹೌದ್ರಿ, ಅದಕ್ಕೆಲ್ಲ ಕೆಲವು ಸೂಕ್ಷ್ಮವಾಗಿ ಹೇಳಿದ್ರು. ಅದನ್ನ ನಾನು ಅಥವಾ ಒಬ್ರು ಯಾರಾದರೂ ವೈಯಕ್ತಿಕವಾಗಿ ಕೂಡಿಸ್ಲಿಕ್ಕೆ ಬಹುಶಃ ಸಾಧ್ಯ ಆಗ್ಲಿಕ್ಕಿಲ್ಲ. ಎಲ್ಲರೂ ಆ ಗುಂಪಿನವರು, ನೀವು ಈ ಗುಂಪಿನವರು ಎಲ್ಲರೂ ಕೂಡಿ ಸಮಾನ ಮನಸ್ಸುಗಳಾದಾಗ ನಿಮ್ಮ ಸಮಾಜ ಒಂದು ಭವ್ಯವಾದ ಸಂಘಟನೆಯನ್ನು ಹೊಂದದ ಅಗಾಧವಾದ ಶಕ್ತಿಯನ್ನು ನೀವು ಬಂದು ಬಲ್ಲಿರಿ. ನಿಮ್ಮ ಸಮಾಜಕ್ಕೆ ಏನೆಲ್ಲ ನೀವು ಮಾಡಬಹುದು, ಎಲ್ಲರೂ ಕೂಡಿದಾಗ ಒಂದು ಬಹಳ ಅಗಾಧವಾದ ಶಕ್ತಿ ಬರ್ತದ ಅನ್ನುವಂತ ಅಭಿಪ್ರಾಯ ನಮ್ದು. ಪಟ್ಟಣದ ರಾಘವೇಂದ್ರ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ತಾಲೂಕಾ ವಿಶ್ವಕರ್ಮ ಸಮಾಜದಿಂದ ಆಯೋಜಿಸಿದ್ದ ವಿರಾಟ್ ವಿಶ್ವಕರ್ಮ ಜಯಂತ್ಯುತ್ಸವ ಕಾರ್ಯಕ್ರಮ, ವಿವಿಧ ಕ್ಷೇತ್ರದ ಸಾಧಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಮುಖಂಡ ಎಸ್ಡಿ ಬಡಿಗೇರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ವಿಶ್ವಕರ್ಮರು ಈ ಜಗವನ್ನು ಸೃಷ್ಟಿಸಿದ್ದಾರೆ. ಹಲವಾರು ಕ್ಷೇತ್ರಗಳಲ್ಲಿ ವಿಶ್ವಕರ್ಮ ಸಮಾಜದವರು ಸೇವೆಯಲ್ಲಿದ್ದಾರೆ. ಮಕ್ಕಳನ್ನು ಶೈಕ್ಷಣಿಕವಾಗಿ ಮುಂಚೂಣಿಗೆ ತರಲು ಸಮಾಜದ ಬಾಂಧವರು ಶ್ರಮಿಸಬೇಕು ಎಂದರು. ನಾವೇ ಭಾಗವಹಿಸೋಣ, ನಾವು ಸಹಿತ ನಮ್ಮ ಅಳಿವು ಸೇವೆಯನ್ನ ಪರಮಾತ್ಮನಿಗೆ ಸಲ್ಲಿಸೋಣ ಅಂತ ವಿಚಾರ ಮಾಡಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವರೆಲ್ಲರೂ ವಿಚಾರಿಸಿ ಈ ವರ್ಷದಿಂದ ಈ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿದೆ. ಇದೇ ಸುಸಮಯದಲ್ಲಿ ಹಲವಾರು ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಮಹನೀಯರಿಗೆ ಸನ್ಮಾನವನ್ನು ಸಹಿತ ಈ ಕಾರ್ಯಕ್ರಮದಲ್ಲಿ ಇಟ್ಟುಕೊಂಡಿದ್ದೇವೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಾಲತವಾಡ ಬ್ರಹ್ಮಾಂಡ ಭೇರಿ ಮಠದ ಪಂಪಾಪತಿ ಬ್ರಹ್ಮಾಂಡ ಭೇರಿ ಮಠ ವಹಿಸಿದರು. ಮುಖಂಡ ಸೋಮನಗೌಡ ಪಾಟೀಲ್ ನಡಹಳ್ಳಿ, ಬಳಬಟ್ಟಿಯ ಬಸವಂತರಾಯ ವಿಶ್ವಕರ್ಮ, ಭಟ್ಕಳದ ಬಸವರಾಜ್ ಪತ್ತಾರ್, ನಿವೃತ್ತ ಕಂಟ್ರೋಲರ್ ಈರಣ್ಣ ಬಡಿಗೇರ್, ರಾಜಸ್ವ ಪ್ರಶಸ್ತಿ ಪುರಸ್ಕೃತ ಪರಶುರಾಮ್ ಪವಾರ್, ಉಪನ್ಯಾಸಕರಾದ ಎಸ್ಕೆ ಹರ್ನಾಳ್, ಡಾಕ್ಟರ್ ಪ್ರಕಾಶ್ ನರಗುಂದ, ಕಾರ್ಮಿಕ ಸಂಘಟನೆಯ ಜಿಲ್ಲಾಧ್ಯಕ್ಷೆ ನಿರ್ಮಲಾ ಪುರಾಣಿಕ್ ಮಠ, ಹಿರಿಯರಾದ ಪ್ರಭಾಕರ್ ಪತ್ತಾರ್, ಬಸವರಾಜ್ ಬಡಿಗೇರ್ ಹಡಗ್ಲೆ, ಯುವ ಮುಖಂಡ ವಿಜಯ್ ಸೋನಾರ್, ಲಕ್ಷ್ಮೀಕಾಂತ್ ವಂದಾಲ್, ಸದಾಶಿವ ಬಡಿಗೇರ್, ವಿಠಲ್ ಬಡಿಗೇರ್, ಗಣಪತಿ ಬಡಿಗೇರ್, ಮಾನಪ್ಪ ಮಣಿಕೇಶ್ವರ ಇದ್ದರು. ಬಸವರಾಜ್ ಪತ್ತಾರ್ ಸ್ವಾಗತಿಸಿದರು, ಪ್ರತೀಕ್ಷಾ ಬಡಿಗೇರ್ ನಿರೂಪಿಸಿದರು. ಇದಕ್ಕೂ ಮುನ್ನ ವಿಶ್ವಕರ್ಮ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಸಾಧಕರಾದ ಡಾಕ್ಟರ್ ಎಂಎಸ್ ಬಡಿಗೇರ್, ಪ್ರತಿಭಾವಂತ ವಿದ್ಯಾರ್ಥಿಗಳಾದ ಕಾಳಪ್ಪ ಬಸವರಾಜ್ ಬಡಿಗೇರ್, ಸೌಮ್ಯ ಬಡಿಗೇರ್, ರಘುನಂದನ್ ಪತ್ತಾರ್, ದರ್ಶನ್ ಕವಡಿಮಟ್ಟಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಿಯಾಚಿನ್ದಲ್ಲೂ ಅನುರಣಿಸಿದ ವಿಶ್ವಕರ್ಮ ಜಯಂತ್ಯುತ್ಸವ. ಭಾರತದ ಗಡಿ ಸಿಯಾಚಿನ್ ಸೇನಾ ನೆಲೆಯ ಕ್ಯಾಂಪ್ನಲ್ಲಿ ಸೇವೆ ಸಲ್ಲುತ್ತಿರುವ ಮುದ್ದೇಬಿಹಾಳ್ ಮೂಲದ ಕ್ಯಾಪ್ಟನ್ ಡಾಕ್ಟರ್ ನಿಂಗರಾಜ್ ಪ್ರಭಾಕರ್ ಪತ್ತಾರ್ ಅವರು ಭಾನುವಾರ ತಮ್ಮ ಸಹವರ್ತಿಗಳ ಸಮ್ಮುಖದಲ್ಲಿ ವಿಶ್ವಕರ್ಮ ಜಯಂತಿಯನ್ನು ಆಚರಿಸುವ ಮೂಲಕ ಸೃಷ್ಟಿಕರ್ತ ವಿಶ್ವಕರ್ಮನನ್ನು ಸ್ಮರಿಸಿಕೊಂಡಿದ್ದು ವಿಶೇಷವಾಗಿತ್ತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.